ಮುಂದಿನ ಎರಡು ವಾರ ಆರನೇ ತಾರೀಕಿಂದ ಶುಕ್ರವಾರ ರಾತ್ರಿ 10 ಸೋಮವಾರ ಬೆಳಗ್ಗೆ 5 ವೀಕೆಂಡ್ ಕರ್ಫ್ಯೂ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ. ಆಹಾರ ವಸ್ತು, ಹಾಲು, ತರಕಾರಿ, ಔಷಧಿ, ಅಗತ್ಯ ವಸ್ತುಗಳು, ಹೋಟೆಲ್ಗಳಲ್ಲಿ ಪಾರ್ಸೆಲ್ ಮಾತ್ರ ಸೇವೆ ಇರುತ್ತದೆ. ನೈಟ್ ಕರ್ಫ್ಯೂ ವಿಸ್ತರಿಸಲಿಕ್ಕೆ ತೀರ್ಮಾನ ಮಾಡಿದಿರಿ. 7 ಮುಗಿತಾ ಇದೆ, ಅದನ್ನು ಮುಸ್ತರಿ. 2 ಸರ್ಕಾರಿ ಕಚೇರಿಗಳಲ್ಲಿ ಮಾಮೂಲಿ ಇದೆ, ಏನಿದೆ ಸರ್ಕಾರಿ ಕಚೇರಿಗಳು ಮಾಲ್ಗಳಿಗೆ ಮಾರ್ಗಸೂಚಿ. ಸರ್ಕಾರಿ ಕಚೇರಿ ಮತ್ತು ಇತರ ಕಚೇರಿಗಳಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಅನುಸರಿಸಲು ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಬಾರ್, ಪಬ್, ಕ್ಲಬ್ ಇತರ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ 50 ಸಾಮರ್ಥ್ಯದ ಅನುಮತಿಗೆ ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಪಬ್, ಬಾರ್ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ 50% ಸಾಮರ್ಥ್ಯ ಅನುಮತಿಯನ್ನು ಕೊಟ್ಟಿದ್ದೀರಿ. ಭೇಟಿ ನೀಡುವವರು ಡಬಲ್ ಡೋಸ್ ಕಂಪಲ್ಸರಿ. ಇಲ್ಲಿಗೆ ಮದುವೆ ಹೊರಾಂಗಣದಲ್ಲಿದ್ದರೆ 200 ಮದುವೆ ಹೊರಾಂಗಣದಲ್ಲಿದ್ದರೆ, ಒಳಾಂಗಣದಲ್ಲಿದ್ದರೆ 100 ಮಾತ್ರ ತೀರ್ಮಾನ ಮಾಡಿದಿರಿ. ಅದು ಕೂಡ ಡಬಲ್ ಡೋಸ್ ಕಂಪಲ್ಸರಿ. ಹೊರ ರಾಜ್ಯ ಹಾಗೂ ವಿದೇಶದ ಪ್ರಯಾಣಿಕರು, ಮಹಾರಾಷ್ಟ್ರ, ಕೇರಳ, ಗೋವಾದಿಂದ ಬರುವ ಪ್ರಯಾಣಿಕರಿಗೆ ನೆಗೆಟಿವ್ RT-PCR ವರದಿ ಕಡ್ಡಾಯ ಮಾಡಲಾಗುವುದು. ವಿದೇಶಿ ಪ್ರಯಾಣಿಕರಿಗೆ ಭಾರತ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸುವಂತೆ ತೀರ್ಮಾನ ಮಾಡಿದಿರಿ. ಎಲ್ಲ ಪ್ರಯಾಣಿಕರ ಟ್ರ್ಯಾಕಿಂಗ್ ಟ್ರೇಸಿಂಗ್ ಬಲಪಡಿಸುವಂಥದ್ದಕ್ಕೆ ತೀರ್ಮಾನ ಮಾಡಿದಿರಿ. ಈ ರೀತಿ ತೀರ್ಮಾನಗಳನ್ನು ಸರ್ಕಾರ ಮಾಡಿದಿರಿ. 10 ಇದು ಪ್ರಾರಂಭ ಆಗ್ತೈತೆ. ಮತ್ತು ಅದಕ್ಕೆ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೋವಿಡ್ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ, ಇನ್ನೇನು ಮನೆ ಬಾಗಿಲಿಗೆ ಬಂದು ನಿಂತಿರೋದ್ರಿಂದ ನಿರ್ವಹಣೆ ಮಾಡುವಂಥದ್ದಕ್ಕೂ ಕೂಡ ಇವತ್ತು ಸುಮಾರು 1.5 ಕಾಲ ಚರ್ಚೆ ಮಾಡಿದಿರಿ. ಅದನ್ನು ಒಟ್ಟು 3.5 ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದನ್ನು